ದೇಹವೇ ದೇಗುಲ, ವಾ ಎನ್ನ ಶಿರವೇ ಹೊನ್ನ ಕಳಸ. ಇದಕ್ಕೇನಂತಾರ? ಶಿರ. ಶಿರ ಅಂದ್ರೆ ಉಪ್ಪಿಟ್ಟು ಹೊಡಿತಿರಲ್ಲ ನಮ್ಮಕ್ಕಲ ಶಿರ, ಆ ಶಿರ ಅಲ್ಲ. ಶಿರ ಅಂದ್ರೆ ತೆಲಿ. ತೆಲಿ ಅಂದ್ರೆ ನಮ್ಮ ಜ್ಞಾನ. ಇದರೊಳಗ ಒಳ್ಳೆ ವಿಚಾರ ಅದಾವ. ಪುರಾಣವ ಮುಗಿಸಿದರೇನು? ಅದನ್ನ ಶರೀಫರು ಒಂದು ಕಡೆಗೆ ಹೇಳ್ಕೊಂಡು ಬರ್ತಾರೆ. ಸಂತ ಶರಣ ಶರೀಫ ದೊರಕಿದ ಗುರು ದೊರಕಿದ ಪರಮಾನಂದ ಬೋಧೆ ಅರಿವಿನೊಳಗೆ ಬಂದು ಅಂತ ಮಾತು. ಅದನ್ನ ಪುಟ್ಟರಾಜ ಗುರುಗಳು ಒಂದು ಕಡೆಗೆ ಹೇಳ್ತಾರ, ಗುರುವಿಗೆ ತನವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ, ಇವನಾಜ್ಞೆ ಎಂತೆ ನಡೆವ ಜನಗಳೇ ಮಹಾ